ನಮಸ್ತೆ ಎಲ್ಲರಿಗೂ. ಬನ್ನಿ, ಗಣೇಶನ ಸಂದೇಶ ಏನಿದೆ ನೋಡೋಣ. ಓಕೆ, ಥ್ಯಾಂಕ್ ಯು ಗಣೇಶ. ಡಿಲೈಟ್ ಇದೆ, ಚೆನ್ನಾಗಿ ಊಟ ಮಾಡಿ, ಪ್ರೊಟೆಕ್ಷನ್ ಇದೆ. ಓಕೆ, ಪ್ರೊಟೆಕ್ಷನ್ ಇದೆ ನಿಮಗೆ, ನಿಮ್ಮ ಫ್ಯಾಮಿಲಿಗೆ, ಗಣೇಶನ ಕಡೆಯಿಂದ. ಸೊ ಏನೂ ಆಗೋದಿಲ್ಲ. ಸೊ ನಾನು ಮೇಲಿನಿಂತೆಲ್ಲ ನೋಡ್ತಾ ಇದ್ದೀನಿ, ನಾನು ಕಾಪಾಡ್ತೀನಿ. ಕೈಯಲ್ಲಿರೋದನ್ನ ಬಿಟ್ಟು ಇಲ್ದಿದ್ದಕ್ಕೆ ಆಸೆ ಪಡುವಂಥ ವ್ಯಕ್ತಿಗಳಿಂದ ತೊಂದರೆ ಆಗಿರೋದು. ಸೊ ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದೆ. ಸೊ ನೀವು ಆರಾಮಾಗಿರಿ ಮಕ್ಕಳು ಥರ. ನೀವು ಏನು ಮಾಡ್ತಾ ಇರಬೇಕು ಅಂದರೆ ಗಣೇಶ ಹೇಳ್ತಾ ಇದ್ದಾರೆ, ನೀವೇನು ಮಾಡಬೇಡಿ. ಸೊ ಆಟ ಆಡಿಕೊಂಡು, ಊಟ ಮಾಡಿಕೊಂಡು, ಆಟ ಊಟ ಪಾಠದ ಕಡೆ ಗಮನ ಕೊಡಿ. ಡಿವೈನ್ ಸಪೋರ್ಟ್ ನಿಮಗೆ ಇದೆ, ಸ್ಪಿರಿಚುವಲ್ ಪ್ರಾಕ್ಟೀಸ್ನ ಮಾಡ್ತಾ ಇರಿ ಅಂತ ಹೇಳ್ತಾ ಇದ್ದಾರೆ. ಏನೋ ಸ್ಪಿರಿಚುವಲ್ ಪ್ರಾಕ್ಟೀಸ್, ಓಂಕಾರದ ನಾದದಲ್ಲಿ, ಓಂಕಾರ ನಾದದಲ್ಲಿ, ಭಕ್ತಿ ಭಾವಗಾನದಲ್ಲಿ ಸಾಕಾರನಾಗುವನು ಶ್ರೀ ಗಣೇಶ ಹರ್ಷದಲ್ಲಿ. ಎಸ್, ಅಯ್ಯಪ್ಪ ಹರ್ಷದಲ್ಲಿ, ಅಯ್ಯಪ್ಪನ ಎನರ್ಜಿ ಇದೆ ಇಲ್ಲಿ. ಸೊ ಎಸ್, ಅಯ್ಯಪ್ಪ ಕೂಡ ನಿಮಗೆ ಸಹಾಯ ಸಹಕಾರನ ಮಾಡ್ತಾ ಇದ್ದಾರೆ. ಸೊ ಗಣೇಶನ ಆರಾಧನೆ ಹೆಚ್ಚು ಮಾಡಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿ, ಪೂಜೆ ಪುನಸ್ಕಾರ ಆಧ್ಯಾತ್ಮಿಕತೆ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲ್ ಪ್ರಾಕ್ಟೀಸ್ ತುಂಬ ಮುಖ್ಯ ಮಾಡಿ ಅಂತ ಹೇಳ್ತಿದ್ದಾರೆ. ಓಂಕಾರ ಸಂಗೀತ ಅಭ್ಯಾಸ ಮಾಡಿ, ಅಥವಾ ಓಂ ನಾದ ಮನೇಲಿ ಮ್ಯೂಸಿಕ್ ಆದರೂ ಹಾಕಿ ಬಿಡಿ ಅಂತ ಹೇಳ್ತಿದ್ದಾರೆ. ಸೊ ಸಂತೋಷವಾಗಿ ಇರಿ. ಮುಖ್ಯವಾದದ್ದು ಏನಿದೆಯೋ ಅದ್ರ ಕಡೆ ಗಮನ ಕೊಡಿ, ಬೇಡ್ದಿದ್ದನ್ನೆಲ್ಲ ಬಿಟ್ಟು ಹಾಕಿ ಊಟ ಮಾಡಿ, ಆಟ ಆಡಿ, ಪಾಠ ಓದಿ ಅಂತ ಇದೆ. ಸೊ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಗಣೇಶ. ಎಸ್ಪೆಷಲಿ ಪ್ರೊಟೆಕ್ಷನ್ ಇದೆ. ಸೊ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ, ನಿಮ್ಮ ಕೆಲಸ ಕರ್ತವ್ಯದ ಕಡೆ ಗಮನ ಕೊಡಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದೇವಿ ಚಾನಲ್. ಸಿಗ್ತೀನಿ ಮುಂದಿನ ವೀಡಿಯೋಲಿ, ತಿಳಿಸ್ಕೊಡ್ತೀನಿ. ಇನ್ನು ಫೈನಲ್ ಆಗಿಲ್ಲ, ಅದು ಫೈನಲ್ ಆದರೆ ಖಂಡಿತ ತಿಳಿಸ್ಕೊಡ್ತೀನಿ. ಒಳ್ಳೆಯದಾಗಲಿ.